ಉಂಟು. ಅದಕ್ಕೆ ನೀವೇನು ಹೇಳ್ತೀರೋ ಅಂತ ಕೇಳೋಕ್ಕೆ ನಮ್ಮ ಸಣ್ಣಪತಿ ಇವರು ತುದಿಗಾಲಲ್ಲಿ ನಿಂತಿದ್ದಾರೆ. ಇದರಲ್ಲಿ ಹೇಳೋದು ಕೇಳೋದು ಏನಿದೆ ಕಂಟಿ? ಮನುಷ್ಯನ ಜೀವನದಲ್ಲಿ ಸೋಲು ಗೆಲುವು ಅನ್ನೋದು ಅನಿಶ್ಚಿತಪ್ಪ. ನಾನು ಎಷ್ಟು ಸಲ ಸೋತ್ರು ಒಂದು ಸಲ ಗೆದ್ದಿದ್ದಕ್ಕೆ ಈಗ ಚೀಫ್ ಮಿನಿಸ್ಟರ್ ಆಗಿ ಗದ್ದೆ ಮೇಲೆ ಕೂತಿದ್ದೀನಿ. ಎಲೆಕ್ಷನ್ ಅಲ್ಲಿ ಸೋತೆ ಅಂತ ನನಗೆ ನೋವು ಮನೆಯಲ್ಲ ಡಡಿ. ನಾನು ಆಸೆ ಪಟ್ಟರು ಆ ಸೌಮ್ಯ ಸಿಗ್ಲಿಲ್ವಲ್ಲ ಅಂತ. ಆ ವಿಷ್ಣು ನನ್ನ ಆಸೆ ಆಕಾಂಕ್ಷೆಗಳಿಗೆಲ್ಲ ಅಡ್ಡಿ ಬರ್ತಾ ಇದ್ದಾನೆ. ಕಾಲೇಜ್ ನನ್ನ ತಲೆ ಎತ್ಕೊಂಡು ತಿರ್ಗೋಕಾಗ್ತಾ ಇಲ್ಲ ಡಡಿ. ಅವನ್ ಬಾಲ ಕಟ್ ಮಾಡೋದಕ್ಕೆ ಹೇಗಾದ್ರೂ ಮಾಡಿ ಒಂದು ಐಡಿಯಾ ಕೊಡಿ ಡಡಿ. ಇದೆಲ್ಲ ಜಿಲ್ಲಾ ಪರಿಷತ್ತು ಮಂಡಲ ಪಂಚಾಯತಿ ತರಹ ಜುಜುಬಿ ವಿಷಯ ಕಂಟಿ. ಅಸೆಂಬ್ಲಿಯಲ್ಲಿ ಕೂತ್ಕೊಳ್ಳೋ ನನ್ನಂಥ ದೇಶೋದ್ಧಾರಕ ಹೇಳಕ್ಕಾಗೋಲ್ಲ. ರಮ್ಮು ಎಸ್ ಸರ್. ಜಿನ್ನು ಎಸ್ ಸರ್. ತಲೆ ಕೆಡಿಸ್ಕೊಂಡಿರೋ ನನ್ನ ಮಗನಿಗೆ ಬುದ್ಧಿ ಹೇಳಿ ಅವನ ಮನಸ್ಸಿಗೆ ಶಾಂತಿ ಸಿಗೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿ. ನೀವು ಅಷ್ಟು ಹೇಳಿದ್ರೆ ಸಾಕು, ಸಣ್ಣ ಬುದ್ಧಿಯವ್ರಿಗೆ ಅಷ್ಟು ಮಾಡಿ ಮುಗಿಸ್ಬಿಡ್ತೀವಿ. ಅಂದಾಗಿ ಇವತ್ತು ಕೆಲವು ಟ್ರಾನ್ಸ್ಫರ್ ಕೇಸ್ಗಳು ಬಂದಿವೆ, ಒಬ್ಬೊಬ್ಬರ ಹತ್ರ ಪ್ರಸಾದ ಎಷ್ಟೇ ತಗೊಂಡ್ರೆ. ನೋಡಿ, ಬೆಲೆಗಳು ಗಗನಕ್ಕೆ ಏರ್ಬಿಟ್ಟಿದೆ. 25 ರೂಪಾಯಿದು ಚಪ್ಪಲಿ 250 ರೂಪಾಯಿ ಆಗ್ಬಿಟ್ಟಿದೆ. 3 ರೂಪಾಯಿನ ಕಸಬರ್ಕೆ 30 ರೂಪಾಯಿ ಆಗಿದೆ. 5 ರೂಪಾಯಿದ್ದು ಹೇರ್ ಕಟಿಂಗು 50 ರೂಪಾಯಿ ಆಗಿದೆ. ಸಿಎಂ ಸೀಟಲ್ಲಿ ನಾವು ಕೂತಿದ್ದೀವಿ ಹೊರತು ನಾವು ಮನುಷ್ಯರಪ್ಪ, ನಮಗೂ ಖರ್ಚು ವೆಚ್ಚ ಇದೆ. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನಾವು ಜನಗಳ ಹತ್ರ ಓಟ್ ಕೇಳೋದಕ್ಕೆ ಹೋದಾಗ ದುಡ್ಡನ್ನ ನೀರಿನ ಥರ ಸುರಿತೀವಿ. ಜನಗಳು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬಂದಾಗ ಅವರು ನೀರಿನ ಥರ ಸುರಿಲೇಬೇಕು ಅಲ್ವೇ? ಎಸ್ ಸರ್. ಮೊದಲು ನಮ್ಮ ಕಂಟಿಗೊಂದು ಐಡಿಯಾ ಕೊಟ್ಟು ಆಮೇಲೆ ಮುಂದಿನ ವಿಷಯ ನೋಡ್ಕೊಳ್ಳಿ. ಎಸ್ ಸರ್. ಸಣ್ಣ ಬುದ್ಧಿಯವರೇ, ನಿಮ್ಮ ಕಾಲಿಗೆ ತೊಡ್ರಂ ಬಡ್ರ ಆಗಿರೋ ಆ ವಿಷ್ಣುನ ದೂರ ಮಾಡಕ್ಕೆ ನಾವಿಬ್ರು ಸೇರಿ ಒಂದು ಐಡಿಯಾ ಕೊಡ್ತೀವಿ, ಬನ್ನಿ. ಏನ್ ಐಡಿಯಾ ಕೊಟ್ರು ಫ್ರೆಂಡ್? ನಿನ್ ರಮ್ಮು ಜಿನ್ನು ಅವೇ ಹೋಗೋನ್ ಐಡಿಯಾ ಕೊಡಕ್ಕೆ. ಅವನೊಂದು ಕ್ವಾರ್ಟರ್ ಹಾಕಿದ್ರೆ ಸಾಕು, ಕಾವೇರಿ ಪ್ರವಾಹತ್ತರ ಐಡಿಯಾಗಳು ಉಕ್ಕಿ ಉಕ್ಕಿ ಹರಿಯುತ್ತೆ. ನನ್ ಮಕ್ಳ ಈ ಪೊಳ ಮಾತಕ್ಕೇನ್ ಕಮ್ಮಿ ಇಲ್ಲ. ಕಾಲೇಜ್ಗೆಲ್ಲ ಹೀರೋ ನಾನೇ ಅಂತ ಮೆರಿತಾ ನನ್ ನೆಮ್ಮದಿನ ಹಾಳು ಮಾಡ್ತಾ ಇರೋ ಆ ವಿಷ್ಣು ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೇಬೇಕು. ಆ ನನ್ನ ಮಗನ್ನ ಪೀಸ್ ಪೀಸ್ ಮಾಡಿ ಹುಟ್ಟಿಲ್ಲ ಅನ್ಸ್ಬೇಕು. ನೀನ್ ಪರ್ಮಿಷನ್ ಕೊಡಗ್ರು, ಈಗಲೇ ಹೋಗಿ ಆ ಲೋಫರ್ ನನ್ ಮಗನ್ನ ಎಳೆ ಕುರಿ ಮರಿ ಕೈಮಾ ಮಾಡ್ದಂಗೆ ಕತ್ತು ಕತ್ತರಿಸಿ ಬರ್ತೀನಿ. ಲೋ ಜಾನ್, ನೀನ್ ಅವನ್ ಕತ್ತರಿಸೋವರೆಗೂ ಅವನೇನ್ ಕಡ್ಲೆಪುರಿನ ತಿಂತಾ ಇರ್ತಾನೆ. ಹೋಗಲು. ಅವನ್ನ ಫುಟ್ಬಾಲ್ ತರ ಒದ್ದು ಗೋಲ್ ಹೊಡಿಯೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕಂಡ್ರೋ ಯೋಚನೆ ಮಾಡ್ಬೇಕು. ನಾ ಹೇಳ್ತೀನಿ ಗುರು. ನಾನ್ ಹೇಳ್ತೀನಿ ಸುಮ್ನೆ. ನಾಳೆ ಹೇಗೂ ಗಣೇಶನ ಹಬ್ಬ, ಆ ಸವಿ ನಿಮ್ಗಾಗಿ ನಾವು ಅವನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳೋಣ, ಆಮೇಲೆ ಅವನನ್ನು ಇಲ್ಲ ಅನ್ನಿಸ್ಬಿಡೋಣ. ಕರೆಕ್ಟ್ ಐಡಿಯಾ. ಕಾಲೇಜ್ದು ಪ್ರೆಸಿಡೆಂಟ್ ಆದ ನೀನು ನಮ್ದುಗೆ ಸೌತಿ ಮಕ್ಕಳ ತರ ನೋಡೋದು ಅಚ್ಚಾಕ್ಯ ದೋಸ್ತ್. ಅವನ ದೃಷ್ಟಿಲಿ ಅವನು ಅವನ ಫ್ರೆಂಡ್ಸ್ ಮಾತ್ರ ಬುದ್ಧಿವಂತರು, ನಾವೆಲ್ಲ ದಡ್ರು ಸೋಮಾರಿಗಳು. ಅಫ್ಕೋರ್ಸ್ ಹಾಗಂದ ಮಾತ್ರಕ್ಕೆ ಕಾಲೇಜ್ನಲ್ಲಿ ನಡೆಯೋ ಫಂಕ್ಷನ್ಗೂ ನಮ್ಮನ್ನು ದೂರ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಕಂಠಿ, ನೀನ್ ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾವತ್ತೂ ನಿನ್ನನ್ನ ಕೀಳ್ಭಾವನೆಯಿಂದ ನೋಡಿಲ್ಲ, ನೋಡೋದು ಇಲ್ಲ. ಮತ್ತೆ ನಾವು ಈ ಕಾಲೇಜ್ ಸ್ಟೂಡೆಂಟ್ಸ್, ನಿನ್ ಕ್ಲಾಸ್ಮೇಟ್ಸು ಅನ್ನೋದನ್ನೇ ಮರ್ತು ನೀವು ಮಾತ್ರ ಸಡಗರ ಪಟ್ರೆ ಆ ಜೀಸಸ್ ಒಪ್ತಾನಾ? ಸದ್ಯ ಇಷ್ಟು ದಿವಸಕ್ಕಾದ್ರೂ ನಿಮಗೆ ನಾವೆಲ್ಲ ಒಂದೇ ಕಾಲೇಜಿನ ಸ್ಟೂಡೆಂಟ್ಸ್ ಅನ್ನೋ ಭಾವನೆ ಬಂತಲ್ಲ, ಆ ವಿಘ್ನೇಶ್ವರ ನಿಮಗೆ ಸದಾ ಇದೇ ಬುದ್ಧಿ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ. ಎಲ್ಲರೂ ಸೇರಿ ಒಟ್ಟಿಗೆ ದೇವ್ರ ಸೇವೆ ಮಾಡೋಣ, ಬನ್ನಿ. ಹೌದು ವಿಷ್ಣು, ಹಿಂದೆ ಆದದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡೋಣ, ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸ್ ಆಗಿರೋಣ. ನೋ ನೋ, ಬ್ರದರ್ಸ್ ಆಗಿರೋಣ. ಕಮ್ ಆನ್. ವಿಷ್ಣು ಒಂದ್ ನಿಮಿಷ. ಕಂಠಿ ಏನೋ ಅಳ್ಸಂಚ್ ಮಾಡಿ ನೀನ್ ಸ್ನೇಹ ಬಯಸ್ತಿದ್ದಾನೆ ಅಂತ ನಂಗೆ ಅನ್ಸುತ್ತೆ. ಕಾಗೆ ಮೊಟ್ಟೆ ಇಡೋದು ಕೇರ್ ಕಾಲಕ್ಕೆ ಏನಾದ್ರು ಮರಿಬೇಡಿ. ಸೌಮ್ಯ, ಪ್ರೀತಿ ಸ್ನೇಹದ ಮುಂದೆ ಕಲ್ಲಿನಂತ ಹೃದಯನು ಬೆಣ್ಣೆ ಹಾಕಿ ಕರ್ಗೋಗುತ್ತೆ ಅನ್ನೋದನ್ನ ಮರಿಬೇಡ. ಕಮಾನ್ ವಿಷ್ಣು, ಬಾಹುಣ. ಈ ಸಾರಿ ಅರೇಂಜ್ಮೆಂಟ್ ಎಲ್ಲ ತುಂಬಾ ಫಾಸ್ಟ್ ಆಗುತ್ತಾ ಇದೆ ಅಲ್ಲಿ ನೋಡು, ಚೆನ್ನಾಗಿಲ್ವಾ? ಹೌದಮ್ಮ, ಈ ಸಾರಿ ಪ್ರೊಸೆಷನ್ ಮಾತ್ರ ಬಂಬಾಟ್ ಆಗಿರ್ಬೇಕಮ್ಮ. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್. ನೀವಿಬ್ರು ಈ ರೀತಿ ಜೊತೆ ಆಗಿರೋದು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಇವತ್ತು ನಮ್ಮ ಕಾಲೇಜ್ ಹಿಡಿದಿದ್ರಣ ಬಿಟ್ಟಾಗಾಯ್ತು. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು.